ಹಾಗೂ ಹಣ್ಣುಗಳ ರಾಜನ ದೇಹವ. ರಾಜನ ಖರೀದಿಸೋಕೆ ನಾ ಮುಂದು ತಾ ಮುಂದು ಅಂತ ಮುಗಿ ಬೀಳ್ತಾ ಇದ್ರು ಜನ. ಎಲ್ಲೆಲ್ಲೂ ಈ ರಾಜನದೇ ಸಂಭ್ರಮ. ಆದ್ರೆ ಅದ್ಯಾಕೋ ಈ ವರ್ಷ ಅಂತಹ ಸಂಭ್ರಮವೇ ಎದ್ದು ಕಾಣ್ತಾ ಇಲ್ಲ. ರಾಜನ ಹವಾ ಈ ವರ್ಷ ಟುಸ್ ಪಟಾಕಿ ಆಗ್ಬಿಟ್ಟಿದೆ. ಈ ಕುರಿತು ಒಂದು ಸ್ಟೋರಿ ಇದೆ, ನೀವೇ ನೋಡಿ. ಎಸ್, ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳು ಹಣ್ಣುಗಳ ರಾಜನ ಕಾಲ. ಆದರೆ ಈ ವರ್ಷ ಎರಡು ತಿಂಗಳು ಕಳೆದ್ರೂ ಮಾರುಕಟ್ಟೆಗೆ ಮಾವಿನ ಹಣ್ಣುಗಳು ಬಂದಿಲ್ಲ. ಅಲ್ಲದೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಶೇಕಡಾ 6-7 ವ್ಯಾಪಾರ ಕುಸಿತಗೊಂಡಿದೆ. ಹಣ್ಣುಗಳನ್ನ ಖರೀದಿಸೋಕೆ ಗ್ರಾಹಕರು ಹಿಂದೆ ಮುಂದೆ ನೋಡ್ತಿದ್ದಾರೆ. ಹೌದು, ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದ್ದು ಇದರ ಜೊತೆಗೆ ಜನರು ಈಗ ಹಣ್ಣುಗಳ ಮೊರೆ ಹೋಗ್ತಿದ್ದಾರೆ. ಆದ್ರೆ ಹಣ್ಣುಗಳ ರಾಜನಾಗಿರುವ ಮಾವಿನ ಹಣ್ಣಿಗೆ ಕೊಂಚ ಡಿಮ್ಯಾಂಡ್ ಕಮ್ಮಿ ಆಗಿದೆ. ಮಳೆ ಬರದ ಕಾರಣ ಜನ ಹಣ್ಣನ್ನ ಖರೀದಿ ಮಾಡಲು ಹಿಂಜರಿತಾ ಇದ್ದಾರೆ. ಇನ್ನು ಲಕ್ಷಾಂತರ ಗಟ್ಟಲೆ ಬಂಡವಾಳವನ್ನ ಹೂಡಿರೋ ಮಾರಾಟಗಾರರು ಕಣ್ಣೀರಿನಲ್ಲಿ ಕೈ ತೊಳೆಯುವ ಪರಿಸ್ಥಿತಿ ಎದುರಾಗಿದೆ. ಈ ವರ್ಷ ಮಳೆಯಾಗದ ಕಾರಣ ವ್ಯಾಪಾರಸ್ಥರಿಗೂ ಜೊತೆಗೆ ಗ್ರಾಹಕರಿಗೂ ಮಾವಿನ ಹಣ್ಣು ಕೈ ಸುಡುವಂತೆ ಮಾಡಿದೆ. ರೇಟ್ ಕೇಳಿ ಯಪ್ಪ ಯಾಕಿಷ್ಟು ರೇಟು ಅಂತ ಗ್ರಾಹಕರು ಬಾಯಿ ಮೇಲೆ ಬೆರಳಿಟ್ಕೋತಾ ಇದ್ದಾರೆ. ಒಟ್ಟಿನಲ್ಲಿ ಬೇಸಿಗೆಯಲ್ಲಿ ಸಿಗ್ತಾ ಇದ್ದ ಮಾವಿನ ಸಂಭ್ರಮ ಈ ಬಾರಿ ಕಾಣಿಸ್ತಾ ಇಲ್ಲ. ಅದ್ಯಾವಾಗ ಜನರಿಗೆ ಇದರಿಂದ ಮುಕ್ತಿ ಸಿಕ್ಕುತ್ತೋ ಕಾದ್ ನೋಡಬೇಕಾಗಿದೆ. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.